ಕತೆ. ನೀವೇನು ಗಾಬರಿ ಆಗೋದು ಬೇಡ ಸ್ವಾಮಿ. ಯಾಕೆ? ಆದ ಅವಸ್ಥೆ ಏನು ಕೇಳಿ? ಏನು? ಹೊಸದಾಗಿ ಅಧಿಕಾರ ಸಿಕ್ಕಿದ್ದ ಇಲ್ವೋ? ಹಾ. ಪೀಠ ಏರುವ ಭರದಲ್ಲಿ ಭರದಲ್ಲಿ ಕುಳಿತದ್ದು ಮುಂದಾಯ್ತು, ಪೀಠ ಹಿಂದಾಯ್ತು. ಜನ ಯಾರು ಅಂತ ಗೊತ್ತಾಯ್ತಾ? ಇಲ್ಲಲ್ಲ. ನಾವಿಲ್ಲಿಯ ಪ್ರಧಾನಮಂತ್ರಿಗಳು. ನೀವು ಮಂತ್ರಿಗಳೇ? ಯಾಕಾಗ ಹೇಳ್ತೀರಿ ಸ್ವಾಮಿ? ಪ್ರಧಾನಮಂತ್ರಿ ಆಗ್ಲಿಕ್ಕೆ ಏನ ಅರ್ಹತೆ ಬೇಕು? ರಾಷ್ಟ್ರ ಭಾಷೆ ಬರೆದಿದ್ದವರೆಲ್ಲ ಪ್ರಧಾನಮಂತ್ರಿ ಆಗ್ತಾರೆ. ನಿಮ್ಗೆ ಇನ್ನೂ ಒಂದು ಗುಟ್ಟು ಹೇಳೋ. ಏನು? ಅನುಕಂಪದ ಅಲೆಯೊಂದು ಬೀಸಿದ್ರೆ ನಾಳೆ ವಿದೇಶಿ ಮೂಲದವಳೊಬ್ಬ ಪ್ರಧಾನಮಂತ್ರಿ ಆದ್ರೆ ಆಶ್ಚರ್ಯ. ಆದ್ರೆ ನಾವು ಪ್ರಧಾನಮಂತ್ರಿ ಆದ್ರೆ ನಮಗೆ ಆಶ್ಚರ್ಯ. ಯಾವಾಗಲೂ ನನ್ನ ಕಂಡಾಗ ಹೆಡ್ಡ ಗಣಗಂಪ ಕೋಣ ಪಿತೃಭಕ್ತಿ ಅಂದ್ರೆ ಏನು ಕಲಿ ಎನ್ನುವ ನಮ್ಮ ಅಪ್ಪಯ್ಯ ಅಪ್ಪಯ್ಯ ನನಗೆ ಈ ಸ್ಥಾನವನ್ನ ಕೊಟ್ಟ. ಓಹೋ. ನಮ್ಮ ಅಪ್ಪನಿಗೆ ನನ್ನ ಪಿತೃಭಕ್ತಿ ಎಷ್ಟು ಹಿರಿದಾದದ್ದು ಗೊತ್ತಿಲ್ಲ. ಯಾಕೆ ಗೊತ್ತಾ? ಯಾಕೆ? ತಂದೆ ಸತ್ತಾಗ ಲೋಕದ ಮಕ್ಕಳು ಬಾಯಿಯಲ್ಲಿ ಒಂದು ಬಿಂದು ನೀರು ಬಿಡುವುದು. ನಾನು ಹಾಗಲ್ಲ. ನನ್ನ ಅಪ್ಪಯ್ಯ ಸಾಯಲಿ, ಒಂದು ಕೊಡ ನೀರು ಅವ್ರ ಬಾಯಲ್ಲಿ ಹೋಯ್ತೇನೆ. ಅಷ್ಟು ಹಿರಿದಾದ ಪಿತೃಭಕ್ತಿ. ಅಂತಹ ನನ್ನನ್ನ ತಂದೆಯವರು ಕರೆದು ಚಂದನಾವತಿಯವರೆಗೆ ಹೋಗಿ ಬರ್ತೇನೆ, ಅಲ್ಲಿಯವರೆಗೆ ಪ್ರಧಾನಮಂತ್ರಿ ಪಟ್ಟ ನಿನಗೆ. ನಾನು ಯೋಚನೆ ಮಾಡು, ಅಧಿಕಾರ ಸಿಗುವ ದೊಡ್ಡದಲ್ಲ, ಅದನ್ನು ಉಳಿಸಿಕೊಳ್ಬೇಕು. ಮೊದಲನೇದಾಗಿ ದೇಶದ ಪ್ರಧಾನ ಸಮಸ್ಯೆ ಯಾವುದು ಯೋಚನೆ ಮಾಡಿದೆ, ಗೊತ್ತಾಯ್ತು. ನಿರುದ್ಯೋಗ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಯಾವುದು ಅಲ್ಲ, ಬಗೆಹರಿಸುವುದು ಹೇಗೆ? ತಕ್ಷಣ ಆಜ್ಞೆ ಹೊರಡಿಸ್ಬಿಟ್ಟೆ. ಏನಂತ? ದೇಶದಲ್ಲಿರುವ ಬಾವಿಯನ್ನೆಲ್ಲ ಮುಚ್ಚಿಬಿಡಿ ಎಂದು. ಜನ ಕಂಗಾಲಾದ್ರು, ಮೊದಲೇ ಕುಡಿಲಿಕ್ಕೆ ನೀರಿಲ್ಲ, ಮತ್ತೆ ಇದ್ದ ಬಾವಿನೂ ಮುಚ್ಚಿದ್ರೆ ಗತಿ ಏನು ಎಂದು. ಹೌದು. ಮತ್ತೊಂದು ಆಜ್ಞೆ ಹೊರಡಿಸಿದೆ. ಏನದು? ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೆದು ಬಿಡಿ ಎಂದು. ಓಹೋ. ಯಾಕೆ? ಬಾವಿ ಮುಚ್ಚೋದು ಕೆಲವರಿಗೆ ಕೆಲಸ, ಬಾವಿ ತೆಗೆಯೋದು ಕೆಲವರಿಗೆ ಕೆಲಸ, ಅಲ್ಲಿ ನಿರುದ್ಯೋಗ ಸಮಸ್ಯೆ ಪರಿಹಾರ ಬಗೆಹರಿದಾಗಾಯ್ತು. ಏನಂತ? ಏನಂತ? ಯಾರೋ ಬಂದಿದ್ದ. ಇಲ್ಲಿ ಉಪಚಾರದ ಕ್ರಮವೇ ಈಗ ಮಾತಾಡದೆ ಇಲ್ಲಿ ಉಪಾಯ ಬಂದ್ ಕಾರ್ಯ ಆಗ್ಬೇಕಲ್ಲ. ಕೆಲಸ ಆಗ್ಬೇಕಾದ್ರೆ ನಮಸ್ಕಾರ ಸ್ವಾಮಿ. ಒಂದಕ್ಕೆ ಎರಡು ಇದೊಂದು ಮಕ್ಕಳು ಅಲ್ಲ, ಎಂತ ಕತೆ ಗೊತ್ತಾಗ್ಲಿಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ನಾವು ತಳೆದ ನಿರ್ಧಾರ. ಓಹ. ನಾವು ಪೀಠ ಇರುವ ಮೊದಲು ಅನೇಕರಿಗೆ ನಾವು ನಮಸ್ಕಾರ ಕೊಟ್ಟವ್ರೆ. ನಮ್ ನಮಸ್ಕಾರ ಎಲ್ಲ ಹಾದಿ ಮೇಲೆ ಬಿದ್ದು ಹೋಗ್ತಿತ್ತು. ಆಗಲೇ ಒಂದು ತೀರ್ಮಾನ ಮಾಡಿದ್ದೇನೆ. ಯಾವತ್ತಾದ್ರೂ ಯಾವ್ದೋ ಜನ್ಮದಲ್ಲಿ ಮಾಡಿದ್ರು ಯಾವಾಗದಿಂದಲಾದ್ರೂ ನಮಗೊಂದು ಪೀಠ ಸಿಕ್ಕಿದ್ರೆ ಕೊಟ್ಟು ಹೋಗ್ತು ಕೊಡಬಾರದು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೆ. ಹೌದು. ನೀವು ಎಲ್ಲಿಂದ? ನಾನು ಚಂದನಾವತಿಯಿಂದ ಬಂದವನು. ಗೊತ್ತಾಯ್ತು. ನಮ್ಮ ಪ್ರಾರಬ್ಧ ಸ್ವಾಮಿ. ಏನಾಯ್ತು? ನಮ್ಮ ಅಪ್ಪನ ಎದುರಿಗೆ ನಾನು ಎಷ್ಟೊತ್ತಿಗೆ ಹೋಗಲಿ, ಹೊಲ್ಲ ಎಲ್ಲಿಂದ ಮಗನೇ ಎನ್ನುವುದು ಯಾಕೆ ಅಂತ ಕೇಳಿದ್ರೆ,
ನಾನು ಎದುರಿಗಿದ್ದರೆ ಅವನ ಬುದ್ಧಿ ಹರಿಯುವುದಿಲ್ಲವಂತೆ. ಕುಂತಳದಿಂದ ಚಂದನಾವತಿಗೆ ಹೋದ, ನಿಮ್ಮನ್ನು ಕಂಡ, ನೀವು ಕಾಣೋದಕ್ಕೆ ನನ್ನ ಹಾಗೆ ಇದ್ದೀರಿ, ಹೊಳೆಯುವಿನಿಂದ ಅಂದರು. ಸತ್ಯ ಹೇಳುತ್ತೆ, ನಿಮ್ಮ ಅಪ್ಪನ ತಲೆ ಅಷ್ಟೆಲ್ಲ ಹಾಳಾಗಿ ಇಲ್ವಾ? ಕಣ್ಣು ಎಲ್ಲ ಸರಿ ಉಂಟು. ಇನ್ನು ಮತ್ತೆ ಹಾಗಾದ್ರೆ ನೀವು ಬಂದ ಕಾರಣ ಕಾರ್ಯ ನಿಮಿತ್ತವಾಗಿ ಕುಳಿಸಿಕೊಟ್ಟಿದ್ದಾರೆ. ಕಾರ್ಯ ನಿಮಿತ್ತವಾಗಿ ಏನು ನಿಮ್ಮನ್ನ ಕಾಣಬೇಕಂತೆ. ಇದು ನೋಡಿ, ಇದು ನಿಮ್ಮ ಅಪ್ಪನ ಗುಂಪಿ. ನಮ್ಮ ಅಪ್ಪನ ಗಂಟು ನಮಗೆ ಇದಕ್ಕು, ಅದಕ್ಕಿಂತ ಬೇರೆಯವ್ರ ಗಂಟಿ ಕೈ ಕೊಡು ಬುದ್ಧಿ ನಮಗಿಲ್ಲ. ರಾಜಕೀಯದ ವಿಶೇಷವಾಗಿರುವಂತ ಒಂದು ಕಾರ್ಯ ಉಂಟಂತೆ. ರಹಸ್ಯವಾದ ಲೇಖನ, ರಹಸ್ಯವಾದಂತ ಲೇಖನ, ರಹಸ್ಯ ಲೇಖನ ಅಂದ್ಮೇಲೆ ಯಾರು ಇಲ್ಲದಲ್ಲಿ ವಾಚಿಸಬೇಕು. ಇದ್ದವರಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ. ಮೂರನೆಯ ಮಾಳಿಗೆ ನಾಲ್ಕನೆಯ ಕೋಣೆಯಲ್ಲಿ ಅವರನ್ನು ಹಾಕಿ ಐದು ಜನ ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳಿ. ಅಲ್ಲ, ಕೋಣೆ ಒಳಗೆ ಹಾಕುವುದು ಬೇರೆ, ಐದು ಜನ ಕತ್ತಿ ಹಿಡ್ಕೊಂಡು ಮಾಡಿದೆ ಅಂತ. ಅಲ್ಲ, ನೀವು ಗಾಬರಿ ಆದದ್ದು ಯಾಕೆ ಅಂತ ಗೊತ್ತಾಯ್ತಲ್ಲ. ಐದು ಜನ ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳುವುದು ಯಾಕೆ? ನಿಮ್ಮ ರಕ್ಷಣಾ ಭಟರವರು. ರಕ್ಷಣಾ ಭಟರು ನಂಬಬಹುದು ಅಂತ ಅಲ್ವಾ? ಅಲ್ಲ, ಸಂಶಯ ಬಂದ್ರೆ ತಪ್ಪಲ್ಲ. ಈಗೀಗೆಲ್ಲ ರಕ್ಷಣೆಗಿದ್ದವರೇ ಮುಗಿಸ್ಬಿಡ್ತಾರೆ. ನಮಗ ಅನುಮಾನ, ಆ ಕುಂತಳದವರ ಅಂತವರಲ್ಲ. ಬೇಕಾದ್ರೆ ಕರೆಸಿಕೊಳ್ತೇವೆ, ನಾವು ವಿಷಯ. ಅಪ್ಪಯ್ಯ ಬರೆದ ಲೇಖನ ಶ್ರೀಮತ್ ಸಚಿವ ಶಿರೋಮಣಿ ಸತ್ಯ ಹೇಳ ಸ್ವಾಮಿ. ಏನ್ ಸ್ವಾಮಿ? ನಾನಿನ್ನು ಸತ್ರ ಅಷ್ಟೇ ಹೋಯ್ತು. ಯಾವಾಗಲೂ ಹೆಡ್ಡ ಕನಗಪ್ಪ ಕೋಣ ಅನ್ನುವ ನಮ್ಮಪ್ಪಯ್ಯ ನನಗೆ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಹೇಳಿದ್ದಾನೆ. ಧರ್ಮಕ್ಕೆಲ್ಲ ಹೊಗಳುವವನಲ್ಲ. ನೋಡಿ ಏನ್ ವಿಷಯ. ಹೌದು, ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ನನ್ನ ಹೊಗಳದ್ದಲ್ಲ, ಅವನನ್ನೇ ಅವ ಹೊಗಳಿಕೊಂಡದ್ದು. ಬಿಡಿ, ಮಂತ್ರಿಗಳಿಗೆ ಇರುವ ಅಭ್ಯಾಸ. ಹೊತ್ತುಗಳಿಂದ ವಿದ್ಯಾಭಿಕ್ರಮಗಳನ್ನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರಬಹುದು. ಯಾಕೆ ಲೇಖನ ಕಳುಹಿದ್ದಾನೆ? ನನ್ನ ಕಾರ್ಯದಕ್ಷತೆಯನ್ನು ಪರೀಕ್ಷಿಸುವುದಕ್ಕಾಗಿ ಕಳುಹಿದ್ದಾನೆ. ಇದರಲ್ಲಿ ನಾನು ಯಶಸ್ವಿಯಾಗಲೇಬೇಕು. ಬಂದಂತ ಈತನಿಗೆ ತಂಗಿಯನ್ನ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳಿದ್ದಾನೆ. ಮದುವೆ ಮಾಡಿಸಬೇಕಾದ್ರೆ ಯೋಚಿಸಬೇಕಾದೇನು? ಕುಲ, ಗುಣ, ರೂಪ, ವಿದ್ಯಾರ್ಹತೆ, ಈ ನಾಲ್ಕನ್ನ ತಿಳಿಯಬೇಕು. ಕುಲ ನಮ್ಮ ಅಪ್ಪನಿಗೆ ಆದೀತು ಅಂದ್ಮೇಲೆ ನಮ್ಮ ತೊಂದರೆ. ಇನ್ನು ರೂಪ ನನ್ನಷ್ಟಿಲ್ಲದೆ ಇದ್ರು ನನ್ನ ತಂಗಿಗೆ ಸಾಕು. ಇನ್ನು ವಿದ್ಯಾರ್ಹತೆ, ಆಡುವ ಭಾಷೆಲ್ಲ ಕೇಳಿದ್ರೆ ನಾಲ್ಕಕ್ಷರ ಓದ್ದವನ ಕಾಣುವುದು. ಹೌದು, ಕೊನೆಯದಾಗಿ ಗುಣ, ಅದು ನಿಮಗೆ ಗೊತ್ತು ಗೊತ್ತಿಲ್ಲ ಸ್ವಾಮಿ. ಅವ ನಮ್ಮವ ಅಂತ ಅನ್ನ, ನಮ್ಮ ಒಡನಾಟಕ್ಕೆ ಬೇಕಾದ ಗುಣಗಳು ಕಡಿಮೆ ಇದ್ರೆ ಅವನಿಗೆ ನಾಲ್ಕು ದಿವಸದಲ್ಲಿ ನಾವು ಅವನಿಗೆ ಕಲಿಸಿಕೊಳ್ತೇವೆ, ತೊಂದರೆ ಇಲ್ಲ. ನೀವು ತಯಾರು ಮಾಡ್ತೀವಿ. ಅನುಮಾನವೇ ಬೇಡ. ಆದ್ರೆ ಅನುಭವ ಇದ್ದಂತ ಪುರೋಹಿತರಬೇಕು. ಸ್ವಾಮಿ ಪುರೋಹಿತರು ಸ್ವಾಮಿ, ಅವಸರದಲ್ಲಿ ನಿಮ್ಮನ್ನು ಕರೆಸಿದ್ದೇನೆ. ಯಾಕೆ? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖದಲ್ಲಿ ಮದುವೆಯ? ಮುಖದಲ್ಲಿ ಚಪ್ಪರ ಹಾಕುದು ಎಲ್ಲಿ? ಬಂದವರು ಕೂತ್ಕೊಳ್ಳೋದು ಎಲ್ಲಿ? ಬಂದವರಿಗೆ ಅಡುಗೆ ವ್ಯವಸ್ಥೆ ಮಾಡುದು ಎಲ್ಲಿ? ಏನು ನನ್ನ ಒಳಗೆ ಅಂಡೆ ಇಡುದ? ಮೂಗಿನೊಟ್ಟಿಗೆ ಕಟ್ಟಿಗೆ ಹಾಕುದ? ಊಟ ಮಾಡಿದವರು ಎಂಗಲಲ್ಲಿ ಹಾಕುದ? ಕಿವಿ ಹೊಟ್ಟೆಗ? ಸ್ವಾಮಿ, ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ಮುಖೇನ? ನನ್ನ ಮುಖೇನ? ನಿಮ್ಮ ನೇತೃತ್ವದಲ್ಲಿ. ಹಾಗೆ ಯಾವ ಊರಿನ ಹುಡುಗಿ ಪುಣ್ಯಾತ್ಮ? ಯಾರಿಗೆ? ನಿನಗೆ. ಮದುವೆ ನನಗಲ್ಲ ಸ್ವಾಮಿ, ಮತ್ತೆ ನನ್ನ ತಂಗಿ. ಯಾರೇ? ಅಪ್ಪ ಇಲ್ಲ. ಎಂತದ ಅಪ್ಪ ಇಲ್ಲ? ನಿಮಗೆ ವಿಷಯವೇ ಗೊತ್ತಿಲ್ಲ. ಹೇಗೆ ಇಲ್ಲ? ಅಪ್ಪಯ್ಯ ಮುಂದೆ ಹೋದ್ರಲ್ಲ,
ದುಷ್ಟಬುದ್ಧಿ ಆದರೂ ಒಳ್ಳೆಯವರು ಅಕಾಲ ಮೃತ್ಯು ಹೊಂದಿದಕ್ಕೆ ನೋಡಿ ಕಡಿಗೆ ಎಲ್ಲ ಸರಿ ಇರುವುದಿಲ್ಲ ಕೆಟ್ಟ ಕೆಟ್ಟ ಯೋಚನೆ ಮಾಡಬೇಡಿ ನೀವು ಮತ್ತೆ ಅಪಾಯ ಹೋದ್ರಲ್ಲ ಕುಂತಳದಿಂದ ಚಂದನಾವತಿವರೆಗೆ ಹೋದ್ರಲ್ಲ ಹಾಗೆ ಹೇಳ ಪುಣ್ಯ ಕಣಿನ ಅವಸರದಲ್ಲಿ ಹೇಳೋದು ಏನೇನು ಅರ್ಥ ಆಗ್ತದೆ ಅವರು ಒಂದು ಓಲೆ ಕೊಟ್ಟು ಕಳುಹಿಸಿದ್ದಾರೆ ಏನು ವಿಷಯ ಏನು ಓಲೆ ತಂದವನಿಗೆ ತಂಗಿ ಕೊಟ್ಟು ಮದುವೆ ಮಾಡಿಸು ಒಳ್ಳೆ ಕಥೆ ಇದು ಮನೆ ಮನೆಗೆ ಓಲೆ ಹಂಚುವವನಿಗೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡುದ ಸ್ವಾಮಿ ಯಾರು ಸರಿ ಇಲ್ಲ ಯುವಕರು ಸ್ವಾಮಿ ಓಲೆ ತಂದ ವ್ಯಕ್ತಿ ಹಂಚೆಯವನಲ್ಲ ಮತ್ತೆ ಚಂದನಾವತಿ ಅರಸ ಚಂದ್ರಹಾಸ ಎನ್ನುವ ನಿಮ್ಮನ್ನು ಕರೆದಿದ್ದು ಯಾಕೆ ಯಾಕೆ ಒಂದು ಮುಹೂರ್ತ ನೋಡ್ಬೇಕು ಮುಹೂರ್ತ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಪಾಡ್ಯ ಬಿದಿಗೆ ಪ್ರಭಾವ ವಿಭವ ಇಲ್ಲ ನೀವೀಗ ನಕ್ಷತ್ರ ಹೇಳದ್ದ ಮಿತಿ ಹೇಳದ್ದ ವಾರ ಹೇಳದ್ದ ಒಂದು ಪೂರ್ತಿ ಹೇಳಿಲ್ಲ ಅದಕ್ಕ ಯಾವುದು ಇಲ್ಲ ಅಂದ್ರೆ ಅದು ಒಂದುಂಟು ಏನು ಪುಸ್ತಕದಲ್ಲಿ ಇದ್ರು ನಮ್ಮ ಮಸ್ತಕದಲ್ಲಿ ಉಂಟು ಮುಹೂರ್ತ ಇದೆ ಉಂಟು ಮದುವೆ ಯಾರಿಗೆ ಮದುವೆ ಓಲೆ ತಂದ ಚಂದ್ರಹಾಸ ಎನ್ನುವನಿಗೆ ಹೌದು ಪುಣ್ಯಾತ್ಮ ಮದುವೆ ಅಂತೇಳಿ ಅವನಿಗೆ ಗೊತ್ತುಂಟು ಅವನ ಹತ್ರ ವಿಚಾರ ಕೇಳಿದ್ಯಾ ಅವನಿಗೆ ಗೊತ್ತಿಲ್ಲ ಮತ್ತೆ ಯಾವ ಕರ್ಮಕ್ಕೆ ಮದುವೆ ಮಾಡುವುದು ಅವನು ಹೋಗಲಿಲ್ಲ ಹೋಗಲಿಲ್ಲ ಇದ್ದಾನೆ ಎಲ್ಲಿದ್ದಾನೆ ಚಂದ್ರಮೌತಿ ಹೇಗೆ ಬರಬೇಕು ಆಯುಷ್ಮಾನ್ ಬಾ ಸ್ವಾಮಿ ನೀವು ಬಂದದ್ದು ಬಹಳ ಸಂತೋಷ ಆಯ್ತು ಬಂದಂತ ನೀವು ಒಂದು ಪರಮಾನಂದ ಊಟ ಮುಗಿಸಿಕೊಂಡೇ ಹೋಗ್ಬೇಕು ಇಲ್ಲ ಇವತ್ತಿನ ಊಟಕ್ಕೂ ಪರಮಾನಂದ ಮಾಡಿದ್ದು ಹೌದು ಆದ್ರೂ ವಿಶೇಷವಾದ ಓ ವಿಶೇಷ ಊಟ ಅಂದ್ರೆ ಮದುವೆ ಹೌದಾ ಆಗ್ಲಿ ಬಂದವನು ನಿಮ್ಮ ಮದುವೆ ಒಂದು ನೋಡಿ ಆ ಸಂಭ್ರಮದಲ್ಲಿ ಭಾಗಿಯಾಗಿ ನೋಡಿ ಹೋಗುದಲ್ಲ ಅಪ್ಪಯ್ಯ ಒಂದು ಲೇಖನ ಕಳಿಸಿದ್ನಲ್ಲ ಅದರ ತಾತ್ಪರ್ಯವೇ ಓಹ್ ಬಂದಿರತಕ್ಕಂತ ನಿಮಗೆ ನನ್ನ ತಂಗಿಯಾಗಿರ್ತಕ್ಕಂತ ವಿಷಯದ ಕೊಟ್ಟು ಮದುವೆ ಮಾಡಿಸಬೇಕು ಎಂಬುದಾಗಿ ನಮ್ಮ ಅಪ್ಪಯ್ಯ ಬರೆದಿದ್ದರಿಂದ ನಾನೀಗ ಆ ಕಾರ್ಯದಲ್ಲಿ ಸಿದ್ಧನಾಗ ನೀನ್ ಸ್ವಲ್ಪ ಕಣ್ಣು ಬಿಟ್ಟು ಮಾತಾಡು ಒಂದು ಉಸಿರು ತಗೋಳು ಕಣ್ಣು ಬಿಟ್ರೆ ಮರ್ತೋಗ್ತದೆ ನನ್ನ ಜೀವನದಲ್ಲಿ ಕಟ್ಟ ಪಾಠ ಮಾಡದ್ದೇ ಇದೊಂದು ಹೌದಾ ಹೌದು ಆದ್ರೆ ನಾನು ಒಪ್ಪುವುದಿಲ್ಲ ಸ್ವಾಮಿ ಯಾಕೆ ಗುಟ್ಟಾಗಿ ಲೇಖನವನ್ನು ಬರೆದಿದ್ದಾರೆ ಗುಟ್ಟಿನಲ್ಲಿ ಕೊಟ್ಟಿದ್ದಾರೆ ಗುಟ್ಟಿನಲ್ಲಿ ಕೊಡುವುದಕ್ಕೆ ಹೇಳಿದ್ದಾರೆ ಗುಟ್ಟಿನಲ್ಲಿ ಓದುವುದಕ್ಕೆ ಹೇಳಿದ್ದಾರೆ ಒಟ್ಟಾರೆ ಇದರಲ್ಲಿ ಏನೋ ಒಂದು ಎಂಟೆಂಟ್ಲೇ ಇರಬೇಕು ಹಾಗಾಗಿ ತಪ್ಪಲ್ಲ ಅವ್ರು ಹಾಗೆ ಯೋಚಿಸಿದ್ರೆ ಹಾಗೆಂದ್ರೆ ಈಗೀಗ ಲೋಕದಲ್ಲಿ ಏನ್ ಪದ್ಧತಿ ಬೆಳೆದಿದೆ ಗೊತ್ತಾ ತಂಗಿ ತೋರಿಸುವುದು ಅಕ್ಕನನ್ನು ಮದುವೆ ಮಾಡು ಅವ್ರಿಗೆ ಆ ಸಂಶಯ ಬಂದಿದೆ ಹೇಳ್ತಾರಲ್ಲ ಸಂಶಯಾತ್ಮ ವಿನೇಶಕ್ಕೆ ಆದ್ರಿಂದ ಕರೆದು ತೋರಿಸಿದ್ರು ಅದೇನು ಒತ್ತಂಗಿ ಒತ್ತಂಗಿ ಮದುವೆ ಬಂತು ಮದುವೆ ಮದುವೆ ಅಪ್ಪ ನನ್ನ ಅಣ್ಣನಿಗೊಂದು ಮದುವೆ ಆವಾಗ ಆಗ್ತದೆ ಅಂತ ಭಾವಿಸಿದವಳು ನಾನು ಯಾವಾಗ ಮದುವೆ ಅತ್ತಿಗೆ ಯಾವಾಗ ಬರ್ತಾಳೆ ಎತ್ತರ ಇದ್ದಾಳೋ ಕುಳಿಗಿದ್ದಾಳೋ ಕಪ್ಪಿಗಿದ್ದಾಳೋ ಬೆಳಗಿದ್ದಾಳೋ ಯಾವಾಗ ಮದುವೆ ಅಣ್ಣಯ್ಯ ಅಣ್ಣ ತಂಗಿಯರ ಒಂದು ಜೋಡಿ ಹೌದು ಪುಣ್ಯಾತ್ಮರೋಹಿತ್ರೆ ನಿಮ್ಗೊಂದು ಗುಟ್ಟೆ ಇಲ್ಲ ಏನು ಎಲ್ಲ ತಂಗಿ ಅಂದಿರು ಅತ್ತಿಗೆ ಯಾವಾಗ ಬರ್ತಾಳೆ ಅಂತ ಕೇಳುದು ಅತ್ತಿಗೆ ಬಂದ ನಾಳೆ ಅತ್ತಿಗೆಗೂ ನಾದಿನಿಗೂ ಆಗೋ ಜಗಳ ಸುಧಾರಿಸೋದಕ್ಕೆ ಸುತ್ತಿಗೆ ಹಿಡ್ಕೊಂಡು ನಾನು ಅಂತವಳಲ್ಲ ಇಲ್ಲ ನೀನ್ ಅಂತವಳಲ್ಲ ಸುತ್ತಿಗೆ ಅಲ್ಲ ಅತ್ತಿಗೆಗೆ ಸುತ್ತಿಗೆ ಹಿಡ್ಕೊಂಡು ಹಾಗೆ ತಂಗಿ ಮದುವೆ ನನಗಲ್ಲ ನಿನಗೆ ಮದುವೆ ನನಗ ಹ್ಮ್ ಹೋಗಣ್ಣ ಏನು ಅಲ್ಲ ಮನೆಯಲ್ಲಿ ಅಪ್ಪ ಇಲ್ಲ ಮದುವೆ ಅಂತೆ ಮನೆಯಲ್ಲಿ ಹಿರಿಯವರು ಅದು ಅಪ್ಪ ಏರುದು ಬೇಡ ಎಂತ ಪಿಯಾ 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 ಮದುವೆ ಇಂತ ಪುರೋಹಿತರು ಹೇಳಿದ ಮಾತು ಕೇಳಿದ್ಯ ನೀನು ಏನದು ಜ್ಯೇಷ್ಠ ಭ್ರಾತೃ ಪುಣ್ಯಾತ್ಮ ನೀನ್ ಪುರ್ ಮಾಡಬೇಡ ಜ್ಯೇಷ್ಠ ಮಾತ್ರ ಪಿತೃ ಸಮಾನ ಕೊಡು ಅಲ್ಲ ವಿಷಯ ಹಿರಿಯ ಅಣ್ಣ ತಂದೆಗೆ ಸಮಾನ ಬ್ರಾಹ್ಮಣರೇ ನೀವು ಅದನ್ನು ಒಪ್ಪುತ್ತೀರಾ ಈಗ ನೀವು ಒಪ್ಪಿದ ಮೇಲೆ ತೊಂದರೆ ಇಲ್ಲ ತಂಗಿ ಅಷ್ಟೆಲ್ಲ ಸುತ್ತ ಹಾಕುದು ಯಾಕೆ ಮದುವೆ ಅಂದಿಯಲ್ಲ ಪುರೋಹಿತ್ರೆ ನೀವು ಒಪ್ಪತಾ ಇದ್ದೀರಲ್ಲ ಇದು ಮದುವೆಯಾಗುವ ಹೆಣ್ಣಿಗೆ ಗಂಡನಾಗುವವನನ್ನ ಮೊದಲೊಮ್ಮೆ ಕಾಣಬೇಕು ಅಂತ ಆಸೆ ಇರ್ತದೆ ತಂಗಿ
ಭಾವ ಹೇಗಿದ್ದಾನೆ ಗೊತ್ತಾ? ಕೈ ತೊಳೆದು ಮುಟ್ಟಬೇಕು, ಕೈ ತೊಳೆದು ಮುಟ್ಟಬೇಕು. ಅಂದ್ರೆ ಎಣ್ಣೆ ಮಸಿಯ ಕೆಲವು ಭಾವಂದಿರನ್ನು ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು, ಇದಾಗಲ್ಲ ಕೈ.